ಎಲ್ಲರಿಗೂ ನಮಸ್ಕಾರ. ಆಗ್ಲೇ ಯಾರೋ ಬರ್ದಿದ್ದ ಒಂದಷ್ಟು ಮಾತಾಡಿದ್ದೆ ನೋಡಿ, ಅವಾಗ್ಲೇ ಕೇಳಿದ್ದಕ್ಕೆ ಅವ್ರು ಏನ್ ಮಾತಾಡ್ತಾರೋ ಅದನ್ನ ಕಾಪಿ ಪೇಸ್ಟ್ ಮಾಡಿ ಮಾತಾಡ್ತೀನಿ ಅಂದ್ರು. ಕಮ್ ಆನ್, ಗೋ ಅಹೆಡ್. ಇಲ್ಲ ಅಂದ್ರೆ ಸ್ಟೇಜ್ ಹತ್ತಿದಾಗ ಮೈಕ್ ಹಿಡಿದಾಗ ಎರಡು ನೆನಪಾಗುತ್ತೆ. ಯಾವಾಗ್ಲೂ ಬಂದು ಸ್ಟೇಜ್ ಹತ್ತಿದಾಗ ಕೆಲವ್ರಿಗೆ ಏನ್ ಮಾತಾಡೋದು ಅನ್ನೋ ಭಯ, ನನಗೆ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ. ಅದ್ ಏನೋ ಮಾತಾಡಿರ್ತೀನಿ ಏನೋ ಅನ್ನಕ್ಕೆ ಅದೊಂದು ಭಯ. ಆಮೇಲೆ ಪ್ರತಿ ಸರಿ ಮೈಕ್ ಹಿಡಿದಾಗ ಒಂದ್ ಅನ್ಸುತ್ತೆ ಯಾವಾಗ್ಲೂ, ಈಗ ಒಂದ್ ಹಳೆ ಮಾತಿತ್ತು, ಲೇಖನಿ ಕತ್ತಿಗಿಂತ ಹರಿತ ಅಂತ. ಹಂಗೆ ಮೈಕು ಬಾಕುಗಿಂತ ಶಾರ್ಪು, ಬಂದ್ರೆ ಕುತ್ತಿಗೆ ಬಂದ್ಬಿಡುತ್ತೆ. ಒಂದ್ ಮಾತು ಹೆಚ್ಚು ಕಮ್ಮಿ ಆದ್ರೆ ಮೈಕು ಬಾಕ ಬಿಡುತ್ತೆ ನಮ್ಗೆ, ಅದೊಂದ್ ಭಯ. ಇದೆರಡರ ಮಧ್ಯೆ ಯಾವಾಗ್ಲೂ ಮಾತಾಡ್ಬೇಕು, ಹಾಗಾಗಿ ಒಂದ್ ಸ್ವಲ್ಪ ಕೈದಲ್ಲಿ ಮಾತಾಡ್ತೇವೆ ಯಾವಾಗ್ಲೂ. ಮಾದೇವ ಸಿನಿಮಾ ಎಲ್ಲಾ ಸಿನಿಮಾಗಳಲ್ಲೂ ನೆನಪು ಯಾವಾಗ್ಲೂ ಇದ್ದೇ ಇರುತ್ತೆ. ಆ ನೆನಪುಗಳು ನಮ್ಮನ್ನ ಯಾವಾಗ್ಲೂ ಜ್ಞಾಪಿಸ್ತಾನೆ ಇರುತ್ತೆ. ಆ ದಿನಗಳು ಅಥವಾ ನಾವು ಸ್ಕ್ರೀನ್ ಮೇಲೆ ಅವ್ರನ್ನೆಲ್ಲ ನೋಡಿದಾಗ ಮಾದೇವ ತುಂಬಾ ನೆನಪುಗಳಿದೆ ಅದರಲ್ಲಿ. ಅಂದ್ರೆ ನಾವೀಗ ಒಂದ್ ಫಂಕ್ಷನ್ ಮಾಡೋದೆ ಆ ಸಿನಿಮಾನ ಜನಕ್ ತಲುಪಿಸೋಕೆ, ಅದನ್ನ ಪಬ್ಲಿಸಿಟಿ ಮಾಡೋಕೆ ನಾವೇನೋ ಮಾಡಿದೀವಿ ಅನ್ನೋದನ್ನ ಹೇಳೋಕೆ. ಇಲ್ಲ, ಎರಡು ವಿಚಾರ ಹೇಳಕ್ ಬಂದಿದ್ದೀನಿ. ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ, ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗ ಅಲ್ಲಿ ವಿನೋಡನ್ ಜೊತೆ ಕಳೆದಿದ್ದೆ. ಅದರಲ್ಲಿ ಒಂದ್ ಎರಡು ವಿಚಾರಗಳು ಹೇಳೋದಿದೆ. ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಯೂ ಅಲ್ಲ, ಮೆಚ್ಚಕ್ಕೂ ಅಲ್ಲ. ಮೆಚ್ಕೊಂಡು ಹೇಳ್ತಾ ಇರೋದು, ಮೆಚ್ಚಕ್ ಹೇಳೋದ್ ಬೇರೆ, ಮೆಚ್ಕೊಂಡು ಹೇಳೋದ್ ಬೇರೆ. ಅಣ್ಣ ನಿಮಗೆ ಬಹುಶಃ ನೆನಪಿರೋದಿಲ್ಲ, ಒಂದ್ ವರ್ಷದ ಮೇಲೆ ಆಯ್ತು, ಮರ್ತಿರ್ತೀರಿ. ನಿಮ್ಮ ರೆಗ್ಯುಲರ್ ಡೇಸ್ ಅದು, ನಿಮ್ ಪರ್ಮಿಷನ್ ಇಲ್ಲದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ಹೇಳ್ತೀರಿ. ನಾನ್ ನೋಡಿದ್ದು ನನ್ನ ವಿನೋಣ್ಣನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾಲಿ ತರುಣ್ ಸರ್ ಮೂಲಕ. ನಾನೇನೋ ಒಂದ್ ಏಟ್ ಮಾಡ್ಕೊಂಡ್ ಬಂದಿದ್ದೆ, ಒಂದ್ ಚಿಕ್ಕ ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ಸತಿ ಹೋಗಿ ವಿನೋಣನ್ ಮಾತಾಡ್ತೀವಿ. ಅಣ್ಣ ಏಟ್ ಆಗ್ಬಿಟ್ಟಿದೆ, ಇದೊಂದ್ ಜಾಗ ನೋಡ್ಕೊಳ್ಳಿ ಫೈಟ್ ಅಲ್ಲಿ ಅಂತ. ವಿನೋಣಂಗೂ ರಿಪ್ಸ್ ಎಲ್ಲ ಏಟ್ ಆಗಿತ್ತು, ಚಿನ್ನ ನನಗೂ ಇಲ್ಲೆಲ್ಲ ಏಟ್ ಆಗ್ಬಿಟ್ಟಿದೆ, ನೀನು ನೋಡ್ಕೊಳ್ಳೋ ಅಂತ. ಅಲ್ಲಿಂದ ಆ ಗಾಯಗಳಿಂದ ಇಬ್ಬರು ಸ್ನೇಹ, ಅಲ್ಲಿ ಪರಿಚಯ ಆಯ್ತು. ಶಿವಮೊಗ್ಗಕ್ಕೆ ಅವ್ರು ಇಡೀ ಟೀಮ್ ಹೋಗಿದ್ರು, ನನ್ನ ಶೆಡ್ಯೂಲ್ ಬಂತು, ನಾನು ಹೋದೆ. ಆ ಪರಿಚಯ ಇದ್ದಿದ್ದರಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ. ಚಿನ್ನ ನಿನ್ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆನೆ ಬಂದ್ಬಿಡ್ಬೇಕು, ಕ್ಯಾರವೆಲ್ಲೂ ಬಂದ್ಬಿಡು ಅಂತ ಹೇಳಿದ್ರು. ಅಣ್ಣ ಇಲ್ಲ, ನಿಮ್ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ, ನಾನು ಟೀಮ್ ಜೊತೆ ಮಾಡ್ತೀನಿ. ಇಲ್ಲ ಇಲ್ಲ, ನೀನ್ ಬರಲೇಬೇಕು, ಬರ್ತೀಯ ಅಂತ. ಸರಿ, ನಾನು ಇನ್ನು ಮಧ್ಯಾಹ್ನ ಶೂಟ್ ಇತ್ತು, ನನ್ನ ಶೂಗೆ ಹಾಕೊಂಡು ನೀಟಾಗಿ ಹೋಗಿದೆ. ಅಣ್ಣ ಚಪ್ಪಲಿ ಇಲ್ಲ, ಆ ತರ ಶೂಟ್ ಅಲ್ಲಿ ಇದ್ರು. ಸರಿ, ಅಲ್ಲೇ ಕೂತಿದ್ದೆ, ನನ್ನೂ ಕರ್ಕೊಂಡು ಹೋದ್ರು ಊಟದ ಬ್ರೇಕ್ಗೆ. ಇದು ಖಂಡಿತ ಪಬ್ಲಿಸಿಟಿಗಲ್ಲ, ಇದು ನಾನು ನೋಡಿದ್ನ ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ. ಸರಿ, ಇಬ್ರು ಹೋದ್ವಿ, ಅವ್ರು ಚಪ್ಪಲಿ ಬಿಟ್ಬಿಟ್ರು, ನನ್ಗೆ ಚೆನ್ನಾಗಿ ಶೂ ಬಿಚ್ಬಿಡು ಅಂತಂದ್ರು. ನಾನು ಹೀರೋ ಅಲ್ವಾ, ಹೈಜಿನಿಕ್ ಆಗಿಟ್ಟಿರ್ತಾರೆ, ನೀಟ್ ನೀಟ್ ಆಗಿ. ಇವ್ರೇನೋ ಚಪ್ಪಲಿ ಬಿಟ್ರು, ದೊಡ್ಡ ಶೂ ಎಲ್ಲ ಬಿಚ್ಬೇಕಲ್ಲ ಅನ್ಕೊಂಡು ಮನ್ಸಲ್ಲಿ ಎಲ್ಲ ಬಿಚ್ಚಿದೆ, ಬಿಚ್ಚಿ ಶೂ ಎಲ್ಲ ಬಿಚ್ಚಿ ಒಳಗೋದೆ. ಆಗಿದ್ ಇಲ್ಲಿಗೆ ಇರ್ಲಿ ಶೂದು. ಇದಾದ್ಮೇಲೆ ಇನ್ನೊಂದು ನಾನು ನೋಡಿದ ವಿಚಾರ ಹೇಳ್ಬಿಟ್ಟು, ಆಮೇಲೆ ರಿವರ್ಸ್ ಸ್ಕ್ರೀನ್ ಪ್ಲೇ ತರ ಈ ಶೂ ಬರ್ತೀನಿ. ಒಳಗೋದೆ, ಕ್ಯಾರವ್ಯಾನ್ ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟೇಬಲ್ ಹೆಂಗಾಗುತ್ತೋ ಅವ್ರು ನೋಡ್ಸಿದ್ರು. ಇಡೀ ಕ್ಯಾರವ್ಯಾನ್ ಫುಲ್ಲು ಊಟ ಇತ್ತು, ಎಲ್ಲಾ ತರ ಸ್ವೀಟ್ ಇಂದ ಹಿಡಿದು ಒಳಗೆ ಒಪ್ಪಟ್ಟು. ಅಣ್ಣ ನಿಮ್ ಬಹುಶಃ ಇದು ರೆಗ್ಯುಲರ್ ಆಗಿ ನಡೆಯೋದು, ಚಿಕನ್ ಫಿಶ್ ಎಲ್ಲ ಎಲ್ಲ ಎಲ್ಲಾ ತರ ಫುಡ್ ಇತ್ತು. ಇದೇನ ಇಷ್ಟೊಂದು ಊಟ ಅಂತಂದೆ. ಅದಕ್ಕೆ ಚಿನ್ನ ಎಲ್ಲರೂ ಬರೋಕ್ ಹೇಳಿದ್ದು, ಇಲ್ಲಿ ಬನ್ನಿ ಅಂತ ಹೇಳಿದ್ದು ಅಂತ. ಇದೇನ್ ಅನ್ಸುತ್ತೆ ಚಿನ್ನ, ಈ ಊಟ ನೋಡಿ ಅಂದ್ರು. ನಾನು ಅಣ್ಣ ಯಾರೋ ನಿಮ್ ರಿಲೇಟಿವ್ಸ್ ಅಥವಾ ನಿಮ್ ಫ್ರೆಂಡ್ಸ್ ತಂದಿಟ್ಟಿರ್ಬೋದು ಅಣ್ಣ ಅಂತ ಅಂದೆ. ಇಲ್ಲ ಚಿನ್ನ, ಇಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರೋ ತಂದಿಟ್ಟಿದ್ದಲ್ಲ. ಇದಿಷ್ಟು ಊಟ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದೆ ಯಾರು ಗೊತ್ತಾ? ನಾನು ಬರೀ ಡಿ ಬಾಸ್ ನ ಫ್ರೆಂಡ್ ಅನ್ನೋ ಒಂದೇ ಕಾರಣ, ಡಿ ಬಾಸ್ ನ ಪ್ರೀತಿಯ ತಮ್ಮ ಒಂದೇ ಕಾರಣಕ್ಕೆ ನಾನು ಯಾವುದೇ ಊರಲ್ಲಿದ್ರು ಯಾವುದೇ ಹಳ್ಳಿಲಿದ್ರು ಪ್ರತಿದಿನ ಇದಿಷ್ಟು ಊಟ ಬರುತ್ತೆ. ಇನ್ನೂ ಒಂದ್ ಮೂರ್ನಾಲ್ಕು ಕ್ಯಾರಿಯರ್ಗಳು ದೊಡ್ಡ ದೊಡ್ಡ ಮೂಲೆಯಲ್ಲಿತ್ತು, ಆ ಪ್ರೀತಿಯ ಅಡಿಗೆ ವೇಸ್ಟ್ ಆಗ್ಬಾರ್ದು ಅಂತ ಎಲ್ಲರೂ ಕರ್ಸ್ಬಿಟ್ಟು ಊಟ ಮಾಡಿಸ್ತೀನಿ. ಇದು ಡಿ ಬಾಸ್ ನ ಶಕ್ತಿ ಚಿನ್ನ ಅಂತ ಹೇಳಿದ್ರು. ಅದನ್ನ ನೋಡೋದ್ ಖುಷಿ ಆಯ್ತು, ಆಶ್ಚರ್ಯನೂ ಆಯ್ತು. ಅದಾದ್ಮೇಲೆ ಇನ್ನೊಂದು ನಾನು ನೋಡಿದಲ್ಲಿ ಅದೇ ರಿವರ್ಸ್ ಸ್ಕ್ರೀನ್ ಪ್ಲೇ ಪ್ರಕಾರ ಶೂ ಹತ್ರ ಬಂದ್ರೆ ಅದ್ದಾಗೆ ಕೇಳಿದ್ರು, ಚಿನ್ನ ಬೇಜಾರಾಯ್ತು ಶೂ ಇಷ್ಟು ಬಾಂದಿದ್ದಕ್ಕೆ ಅಂತ. ಇಲ್ಲ ಅಣ್ಣ, ಏನೋ ನೀವು ನೀಟ್ನೆಸ್ ಅದಿರ್ಬೋದು, ಹೀರೋ ಆ ತರದ್ದೆಲ್ಲ ಇರುತ್ತಲ್ಲ, ನೀಟ್ ಇರುತ್ತೀರ ಅದಕ್ಕೆ ಅಂತ. ಇಲ್ಲ ಇಲ್ಲ ಚಿನ್ನ, ಎಲ್ಲ ಬೇಜಾರು ಮಾಡ್ಕೋಬೇಡ ಅಂತ. ಅದು ದೊಡ್ಡ ದೊಡ್ಡ ಕ್ಯಾರವೆನ್ ಅಣ್ಣ, ಅದು ಫುಲ್ ಕ್ಯಾರವೆನ್. ಒಂಚೂರು ಒಳಗೆ ಬಂದೆ, ಒಂದೂರು ಅಡಿಗೆ ಎರಡು ಅಡಿಗಿಂತ ದೊಡ್ಡದೊಂದು ಫೋಟೋ ಇತ್ತು, ಅಪ್ಪು ಸರ್ ಫೋಟೋ. ನೀವು ಪೂಜೆ ಮಾಡಿದ್ರಿ ಅದಕ್ಕೆ, ನೀವು ಪೂಜೆ ಮಾಡಿದ್ರಿ ಚಿನ್ನ. ನಾನು ಪ್ರತಿದಿನ ಅಪ್ಪು ಸರ್ ಫೋಟೋ ಪೂಜೆ ಮಾಡ್ತೀನಿ ಅವ್ರ ಕಾಲವಾದಿಂದ. ನಾನು ಚಪ್ಪಲಿ ಹಾಕೊಂಡು ಕ್ಯಾರವೆನ್ ಹತ್ತಲ್ಲ, ಯಾರೂ ಚಪ್ಪಲಿ ಹಾಕೊಂಡು ಕ್ಯಾರವೆನ್ ಹತ್ತಕ್ ಬಿಡಲ್ಲ, ಅದು ದೇವರಿರೋ ಜಾಗ ಅಂತ ಹೇಳಿದ್ರಿ ನೀವು. ನಾನು ನೋಡಿದ್ ಹೇಳ್ತೀನಿ ಅಣ್ಣ, ಅಲ್ಲಿಂದ ಸಿನಿಮಾಗ್ ಬಂದ್ರೆ ನವೀನ್ ಸರ್ ಥ್ಯಾಂಕ್ ಯು, ಮೊದಲು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಂದು ತುಂಬಾ ಕಷ್ಟ ಡೇಟ್ಗಳ ಟೈಮಲ್ಲಿ ನಿಮಗೆ ಡೇಟ್ ಕೊಟ್ಬಿಟ್ಟಿದ್ದೆ, ಒಂದ್ ಸಿನಿಮಾ ಬಿಡೋದ್ ಬೇಡ ಅಂತ. ನಾನು ಇನ್ನೊಂದ್ ಸಿನಿಮಾ ಕೂದಲು ಕಟ್ ಮಾಡ್ಲೇಬೇಕಿತ್ತು, ಇವ್ರು ಒಂದ್ ಡೇಟ್ ಹೇಳಿದ್ರು ಅಷ್ಟ್ರಲ್ಲಿ ಇವ್ರು ಮುಗಿಸ್ಕೊಳ್ಳಿಲ್ಲ. ಕೊನೆ ಅಂತ ಒಂದ್ ಮಂಗಳವಾರ ಬೆಳಿಗ್ಗೆ ನಾನು ಕಟ್ ಮಾಡಿಸಿ ಹೋಗ್ಲೇಬೇಕು, ಇಲ್ಲ ಸಿನಿಮಾ ಹೋಗುತ್ತೆ ಅನ್ನೋ ದಿನ.
ಇವ್ರಿಗೆ ಇಲ್ಲ ಸರ್ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ವಿಗ್ ಹಾಕೊಂಡ್ ಅದು ಮಾಡಿಸಿ ನಾ ಕಟ್ ಮಾಡಿಸ್ಲೇಬೇಕು ಸರ್, ಇನ್ನು ಟಾಯಕ್ ಆಗಲ್ಲ ಅಂತೆಲ್ಲ ಆಗಿತ್ತು. ಪಾಪ ಕಂಟಿನ್ಯೂಸ್ ಎಲ್ಲಾ ಆರ್ಟಿಸ್ಟ್ ಗಳನ್ನ ಕೂರಿಸ್ಕೊಂಡು ಏನೋ ಮಾಡಿ ಮಾತಾಡಿ ಏನೋ ತಂದು ಮಾಡಿ ಸೋಮವಾರ ರಾತ್ರಿ ಬೆಳಗ್ಗೆ ಜಾವ 3:30 ಹೊತ್ತಿಗೆ ನನ್ನ ಮುಗಿಸಿ ಕಳ್ಸಿಕೊಟ್ರಿ. ನನ್ನ ಒಬ್ಬನಿಗೋಸ್ಕರ ಕಂಟಿನ್ಯೂಸ್ ಡೇ ನೈಟ್ ಶೂಟ್ ಮಾಡಿದ್ರಿ. ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ನಮಗೆ ಸರ್. ಥ್ಯಾಂಕ್ ಯು ನೋಡ, ಆ ಒಂದು ವಾರ ನಿಮ್ ಜೊತೆನೆ ಇದ್ದೆ. ಆಮೇಲೆ ಶ್ರುತಿ ಮ್ಯಾಮ್ ಹೇಳ್ದಂಗೆ ನನಗೂ ಗೊತ್ತಿಲ್ಲ ಮ್ಯಾಮ್ ಇವ್ರು ಯಾಕೆ ನನಗೆ ಈ ಪಾತ್ರ ಕರೆದು ಕೊಡಿಸಿದ್ರು ಅಂತ, ನಾನು ಎಂದೂ ಮಾಡಿದಿರೋ.